नमस्ते फ्रेंड्स, राधा तुळुनाड चैनल के तमगेल्लरिगू सुस्वागत। फ्रेंड्स, इवत ना मैंगलूर स्पेशल ड्राई फिश सुक्का विधान नोड़कोण। इत साउत केनरा केरळदल्लेल्ल रुचियाद सुक्का नानिल्लि कोल्लत्तरु फिश तगोंडिदीनि। नेत्तल अंतनू करितारे इदक्के। याव वण मीनादरु परवागिल्ल, तगोळ्ळि। ई रीति माड्कोबहुदु। ಇದೆ ಒಂದು ಮಸಾಲೆ, ಈ ಒಂದು ಮೆಥಡ್ ಅಲ್ಲಿ ಮಾಡ್ಕೋಬಹುದು. ಇದರ ನಾನು ತಲೆ ಬಾಲ ಎಲ್ಲ ಕಟ್ ಮಾಡ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನೋಡ್ಕೊಳ್ಳಿ. ಹಾಗೆ ಎಲ್ಲವನ್ನು ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗ್ತದೆ. ಯಾಕಂದ್ರೆ ಈ ಮೀನಿನಲ್ಲಿ ಮರಳಿನ ಅಂಶ ಇರ್ತದೆ. ನೀರಿನಲ್ಲಿ ಈ ಒಂದು ಮರಳಿನ ಅಂಶ ತಳಭಾಗದಲ್ಲಿ ನಿಲ್ತದೆ. ಹಾಗೆ ಆಮೇಲೆ ವಾಶ್ ಮಾಡ್ಕೊಳ್ಳುವಾಗ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡ್ರೆ ಆಯಿತು. 2 ಚಮಚ ಹುರ್ಕೊಂಡ ಕೊತ್ತಂಬರಿ, 10 ಕೆಂಪು ಮೆಣಸು ಹುರ್ಕೊಂಡಿದ್ದು, ಸ್ವಲ್ಪ ಹುಣಸೆಹಣ್ಣು, 2 ಚಮಚ ಅರಶಿನ ಪುಡಿ, ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಸಾಲೆಗೆ. ಈಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಲಿಕ್ಕೆ ಇಡ್ತಾ ಇದ್ದೇನೆ. 4 ಚಮಚದಷ್ಟು ಎಣ್ಣೆ, 1/2 ಚಮಚ ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ, 2 ಈರುಳ್ಳಿ, 3 ಕಾಯಿ ಮೆಣಸು, ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು. ತುಂಬ ರುಚಿಯಾಗಿರ್ತದೆ ಇದು. ಗಂಜಿ ಜೊತೆ ಅಲ್ಲ, ಮಧ್ಯಾಹ್ನದ ಹೊತ್ತು ಗಂಜಿ ಜೊತೆ ಸೇವನೆ ಮಾಡೋದು ತುಂಬ ರುಚಿಯಾಗಿರ್ತದೆ. 2 ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು. ಈಗ ನಾವು ರುಬ್ಕೊಂಡ ಈ ಒಂದು ಮಸಾಲೆಯನ್ನು ಹಾಕಿಬಿಟ್ಟು ಕಲಸ್ಕೊಳ್ಬೇಕು. ಹಾಗೆ ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು. ನಿಮಗೆ ಫುಲ್ ಡ್ರೈ ಆಗಿ ಸುಕ್ಕ ಮಾಡಬೇಕು ಅಂದರೆ ನೀರು ಸೇರಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಈಗ 2 ನಿಮಿಷ ಕುದಿ ಬರಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು. ಈಗ ಅಷ್ಟರಲ್ಲಿ ನಾವು ಈ ಒಂದು ನೆನೆ ಹಾಕಿದ ಮೀನನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಅದರ ಮೇಲೆ ಇರುವ ಮರಳನ್ನು ತೆಕ್ಕೊಳ್ಬೇಕಾಗ್ತದೆ. ಹಾಗೆ ಕ್ಲೀನ್ ಮಾಡಿಬಿಟ್ಟು ಪ್ರತಿಯೊಂದು ಮೀನನ್ನು ಈ ರೀತಿ ಕ್ಲೀನ್ ಮಾಡಿಕೊಂಡು ಒಂದು 3 ಸರಿ ನೀರು ಚೇಂಜ್ ಮಾಡಿಕೊಂಡ್ರೆ ಇಲ್ಲಿ ನಾವು ಒಣ ಮೀನು ರೆಡಿ ಆಗ್ತದೆ ನೋಡಿ. ಈ ರೀತಿಯಾಗಿ ಈ ಒಂದು ಮೆಥಡನ್ನು ನಾನು ಒಂದು ಹುರುಳಿ ಚಟ್ನಿಯ ಒಂದು ರೆಸಿಪಿ ಹಾಕುವಾಗ ಅದರಲ್ಲಿ ಹಾಕಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಫುಲ್ ನೋಡಿ. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇವಾಗ ನೋಡಿ, 2 ನಿಮಿಷ ಆಗಿದೆ, ಚೆನ್ನಾಗಿ ಕುದಿ ಬಂದಿದೆ. ಇದನ್ನು ಒಂದು ಸತಿ ಚೆನ್ನಾಗಿ ಕಲಸ್ಕೊಂಡು ನಾವು ಈಗಲೇ ಕ್ಲೀನ್ ಮಾಡಿ ಇಟ್ಟ ಒಣ ಮೀನನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಇದೇ ಮೀನು ತಗೊಳ್ಬೇಕು ಅಂತಿಲ್ಲ, ಯಾವ ಒಂದು ಒಣ ಮೀನಾದರೂ ಪರವಾಗಿಲ್ಲ, ರುಚಿಯಾಗಿರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 15 ನಿಮಿಷ ಮತ್ತೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು 1/2 ಚಮಚದಷ್ಟು ಕಾಳುಮೆಣಸಿನ ಪುಡಿನೂ ಹಾಕಿಬಿಟ್ಟು ಮತ್ತೆ ಕಲಸ್ಕೊಳ್ತಾ ಇದ್ದೀನಿ. ಈಗ 15 ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ. ಇವಾಗ ಫಿಶ್ ಎಲ್ಲ ಬೆಂದಿದೆ. ಸ್ವಲ್ಪ ಈ ರೀತಿಯಾಗಿ ಕಲಸ್ಕೊಂಡು ಇದಕ್ಕೆ ತೆಂಗಿನ ತುರಿ ಸೇರಿಸಲಿಕ್ಕಿದೆ. ಇವಾಗ 1/2 ಕಪ್ ತೆಂಗಿನ ತುರಿ, 1 ಚಮಚದಷ್ಟು ಜೀರಿಗೆ, 1 8 ಎಸಳು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ತೆಂಗಿನ ತುರಿ ಜೊತೆ ಮಿಶ್ರ ಮಾಡಿಕೊಂಡು ಈ ಒಂದು ಸುಕ್ಕಕ್ಕೆ ರೆಡಿ ಮಾಡಿದ್ದೀವಲ್ಲ ಆ ಒಂದು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು. ತುಂಬ ರುಚಿ ಇರ್ತದೆ ಫ್ರೆಂಡ್ಸ್ ಇದು ನೋಡಿ. ಈಗ 1 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬಿಡಿ ಮುಚ್ಚಲ ಮುಚ್ಚಿಬಿಟ್ಟು. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಮಿಶ್ರ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಶ್ರ ಮಾಡಿಕೊಂಡು ಮುಚ್ಚಲ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ನಮ್ಮ ಒಂದು ಒಣ ಮೀನು ಸುಕ್ಕ ರೆಡಿಯಾಗಿದೆ. ತುಂಬ ರುಚಿ ಇರ್ತದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.